ಒಂದು ಸಾಮಾಜಿಕ ನೆಲೆನ ತಕ್ಕೊಳ್ತಾ ಇದೆ. ಯಾಕಂದ್ರೆ ಇದನ್ನ ಒಬ್ರು ಶುರು ಮಾಡಿದ್ರು, ಮಿಕ್ಕಿದವರು ಧೈರ್ಯ ಪಡ್ಕೊಂಡು ತಮ್ಮ ಮೇಲೆ ಆಗಿರೋ ಅಂತ ದೌರ್ಜನ್ಯಗಳ ಲೈಂಗಿಕ ದೌರ್ಜನ್ಯ ಬಗ್ಗೆ ಮಾತಾಡೋ ಅಂತ ಧೈರ್ಯ ಕೊಟ್ಟಿದೆ. ಸೊ ಯಾವ ಹೆಣ್ಮಕ್ಳಿಗೆ ಯಾವ ಧ್ವನಿನೂ ಇಲ್ಲದೆ ಮೌನವಾಗಿ ಎಷ್ಟು ಕಾಲದಿಂದ ಸಹಿಸ್ಕೊಂಡಿದ್ರು ಅವ್ರಿಗೆ ಹೊರಗಡೆ ಬರೋದಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಇದು ಮೇಸ್ತರದ ಹೆಣ್ಮಕ್ಳಲ್ಲಿ ನಮಗೆ ಶುರುವಾಗಿದ್ರು, ಇದು ಕೆಲಸದ ತಕ್ಕ ಹೋಗ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ AMS ಸಕಲ ಭಾರತ ಮಹಿಳಾ ಸಂಸ್ಥೆ ಖಂಡಿತ ಕೆಲಸ ಮಾಡುತ್ತೆ. ಅವರನ್ನು ಒಂದು ಧೈರ್ಯನ ತುಂಬಿ ಅವರು ಇದ್ರ ವಿರುದ್ಧ ಎದ್ದು ನಿಂತ್ಕೊಳ್ಳೋ ಥರ ಮಾಡುತ್ತೆ. ಮತ್ತು ಇದು ಗಂಡ್ಮಕ್ಕಳಲ್ಲಿ ಒಂದರಲ್ಲಿ ಒಂದು ಲಿಂಗ ಒಂದು ಸಂವೇದನೆ ಏನಿದೆ ಅದನ್ನು ಉಂಟು ಮಾಡೋದಕ್ಕಲ್ಲೂ ನಾವು ಕೆಲಸ ಮಾಡಬೇಕು. ಇದರಿಂದ ಒಂದು ಸಾಮಾಜಿಕ ಬದಲಾವಣೆ ಆಗಿ ಈ ಮೀಟು ಅಭಿಯಾನದ ಉದ್ದೇಶ ನೆರವೇರುತ್ತೆ ಅಂತ. ಮೀಟು ಚಳವಳಿ ಶುರುವಾಗಿತ್ತು ಅಮೆರಿಕಾದಲ್ಲಿ ಒಬ್ಬ ನೀಗ್ರೊ ಮಹಿಳೆಯಿಂದ. ನಂತರ ಒಬ್ಬ ಸಿನಿ ಆ್ಯಕ್ಟ್ರೆಸ್ ಅಮೆರಿಕಾದಲ್ಲಿ 2017 ಈ ಚಳವಳಿನ ತುಂಬ ಪಾಪ್ಯುಲರೈಸ್ ಮಾಡಿದರು. ಅದಾದ ನಂತರ ನಮ್ಮ ದೇಶದಲ್ಲಿ ಸೆಲೆಬ್ರಿಟಿಗಳು, ಸಿನಿ ನಟಿಯರು, ಆಮೇಲೆ ಪತ್ರಕರ್ತರು ಮುಂದೆ ಬಂದಿದ್ದು ತುಂಬ ಸ್ವಾಗತಾರ್ಹ. ಯಾಕಂದರೆ ನಾನು ನಿನ್ನ ಜೊತೆಗಾಗಿದ್ದೀನಿ, ನನಗೆ ಹಾಗಿದೆ ಅಂತ ಒಬ್ಬ ಹೆಣ್ಣುಮಗಳು ಹೇಳೋದೇನೆ ಹೆಣ್ಣುಮಕ್ಕಳೆಲ್ಲರಿಗೂ ಕೂಡ ಒಂದು ಧೈರ್ಯನ ತುಂಬುತ್ತೆ. ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂದರೆ ಹೆಣ್ಮಕ್ಳಿಗೆ ಒಂಥರ ನೀವು ಮಾತಾಡಬಾರ್ದು, ನಗಬಾರ್ದು, ಏನಾದರೂ ಆದರೂ ಕೂಡ ಎಲ್ಲೂ ಹೇಳಬಾರ್ದು, ಗಂಡು ಮಕ್ಕಳನ್ನ ಟೀಸ್ ಮಾಡಿ ಕೂಡ ತಲೆಬಿಸ್ಕೊಂಡು ಹೋಗಬೇಕು ಅಂತ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿದ್ದಾಗ ಕೆಲವು ಹೆಣ್ಮಕ್ಳು ಈ ರೀತಿ ಬೋಲ್ಡಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಚೆ ಬಂದಿದ್ದು ನಿಜವಾಗಲೂ ತುಂಬ ತುಂಬ ಸ್ಟ್ರೆಂಥ್ ಕೊಟ್ಟಿದೆ ಹೆಣ್ಮಕ್ಳಿಗೆ. ಮುಖ್ಯವಾಗಿ ಇದು ನಮ್ಮ ಹೋರಾಟ ಅಂತೂ ನಾವ್ಯಾರೂ ಕೂಡ ಪುರುಷರ ವಿರುದ್ಧ ಅಲ್ಲ, ಈ ಪುರುಷ ಪ್ರಧಾನ ಸಮಾಜ ಇದೆಯಲ್ಲ, ಪುರುಷರಿಗೆ ಮೇಲಿನ ಸ್ಥಾನ ಕೊಡುವುದನ್ನ ಎರಡನೇ ದರ್ಜೆ ವ್ಯಕ್ತಿಗಳಂತ ಪರಿಗಣಿಸುವಂಥ ಈ ಸಮಾಜದ ವಿರುದ್ಧ ನಮ್ಮ ಈ ಹೋರಾಟ. ಆದ್ದರಿಂದ ಹೆಣ್ಮಕ್ಳು ಈ ಥರ ಬೋಲ್ಡಾಗಿ ಬರೋದನ್ನು ಎಷ್ಟು ಸ್ವಾಗತ ಮಾಡ್ತೀವಿ ಅಂದರೆ ನಾವು ಇಲ್ಲಕ್ಕೆ ಇದು ಅಂತ್ಯ ಆಗಬಾರ್ದು.